ನೋಡಿ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಲು ತರಿತಾ ಇದ್ದೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಬಜೆಟ್ ನ ಕೊನೆ ಬಜೆಟ್ ಇಟ್ ಇಸ್ ದ ಲಾಸ್ಟ್ ಬಜೆಟ್ ಇನ್ ಸೌತ್ ಇಂಡಿಯಾ ಬೈ ದಿ ಬಿಜೆಪಿ ಬಿಜೆಪಿ ಬರೀ ಘೋಷಣೆ ಭರವಸೆ ಭಾಷಣ ಇಷ್ಟೇ ಈ ಬಜೆಟ್ ನಾನು ಕ್ಯೂ ಮೇಲೆ ಹೋಗಿ ಮಾಡಿಕೊಂಡು ಹೋಗಿದ್ದೆ ನಾವೆಲ್ಲ ಆ ಕ್ಯೂ ಮೇಲೆ ಹೋಗಿ ಮಾಡಿಕೊಂಡು ಅಷ್ಟು ಚೆಂಡು ಹೂಕೂನು ಅದು ಹಾರ ಇರಲಿಲ್ಲ ಅಷ್ಟು ವೀಕ್ ಬಜೆಟ್ ಪಾಪ ಚೀಫ್ ಮಿನಿಸ್ಟರ್ ನನಗೆ ಐ ಫೀಲ್ ಸಾರಿ ಫಾರ್ ಇಟ್ ಸ್ವರನೇ ಇರಲಿಲ್ಲ ಮಾತೆತ್ತರೆ ಧಮ್ಮು 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 ಅಂತಿದ್ರಲ್ಲ ಅವರು ಅಟ್ಲೀಸ್ಟ್ ಅವ್ರು ಏನಾದ್ರು ಒಂದು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಒಂದು ಫ್ರೀಡಮ್ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವ್ರು ಹೇಳಬೇಕಾಗಿತ್ತು ಏನ್ ಅವ್ರು ಕೊಟ್ಟ ಅಡ್ವರ್ಟೈಸ್ಮೆಂಟ್ ಅವ್ರು ಕೊಟ್ಟ ಮಾತು ಇವೆಲ್ಲ ಕೂಡ ಈ ಡಬಲ್ ಇಂಜಿನ್ ಸರ್ಕಾರ ಅನ್ನೋದು ಆಫೇ ಆಗೋಗಿತ್ತು ಸರ್ಕಾರ ಇಲ್ಲ ಆನಲ್ಲೂ ಇರಲಿಲ್ಲ ಸರ್ಕಾರ ಇಲ್ಲ ಓಲಿ ಹೊಗೆನೂ ಬರಲಿಲ್ಲ ಎರಡು ಆಫ್ ಆಗೋಗಿತ್ತು ಏನು ಈಗ ಆಯ್ತು ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಮ ರಾಜ್ಯದಲ್ಲಿ ಎಷ್ಟು ಹೋಗಿದೆ ಅಂತ ಹೇಳಿದ್ದಾರೆ ವಾಪಸ್ ಎಷ್ಟು ಬಂದಿದೆ ಅಂತ ಕೂಡ ಹೇಳಿದ್ದಾರೆ ಸೊ ಇವತ್ತು ಈ ಡಬಲ್ ಸರ್ಕಾರ ಈಗೂ ಕೆಲಸ ಮಾಡಲಿಲ್ಲ ಮುಂದಕ್ಕೂ ಕೆಲಸ ಮಾಡಲಿಲ್ಲ ಅಲ್ಲದೆ 3.5 ವರ್ಷ ಈ ಬಜೆಟ್ ಕೊಟ್ಟಿದ್ದಾರೆ ಇಂಪ್ಲಿಮೆಂಟ್ ಮಾಡಿದಾರ ಬಜೆಟ್ ಗಳನ್ನ ಏನ್ ತೆಗಬೇಕು ಆ ಬಜೆಟ್ ಹೇಳಿ ನಾವು ಲೆಕ್ಕ ಹಾಕಿದೀವಿ 50% ಮೇಲೆ ದುಡ್ಡು ರಿಲೀಸ್ ಆಗಿದೆ 50% ಮೇಲೆ ರಿಲೀಸ್ ಆಗಿದೆ ಓರಿ ಯಡಿಯೂರಪ್ಪನವರ ಲೀಡರ್ಶಿಪ್ ಅಲ್ಲಿ ಮ್ಯಾನಿಫೆಸ್ಟೋ ತಂದು 3 ವರ್ಷ ಮಾಡಬಹುದಾಗಿತ್ತು ಮ್ಯಾನಿಫೆಸ್ಟೋ ಒಂದೇ ವರ್ಷಕ್ಕೆ ಇಂಪ್ಲಿಮೆಂಟ್ ಮಾಡಕ್ಕಾಗ 3 ವರ್ಷ 3 ವರ್ಷದಲ್ಲೂ ಅವ್ರು ಕೇಳಿ ಆ ಮ್ಯಾನಿಫೆಸ್ಟೋನ ಇಂಪ್ಲಿಮೆಂಟ್ ಮಾಡಕ್ಕಾಗಲಿಲ್ಲ ಇನ್ನೇನು ಅಂತ ಒಟ್ಟು ಕೇಳ್ತಾರೆ ಈಗ ನೀವೇನ್ ಹೇಳ್ತೀರಿ ವರ್ಷಕ್ಕೆ ಬಹಳ ದೊಡ್ಡ ರಾಮಂದಿರ ಕಟ್ತಾರೆ ಅಂತ ಈ ರಾಮಂದಿರ ಆದ್ರೂ ಕಟ್ಟು ಆಂಜನೇಯ ಮಂದಿರ ಆದ್ರೂ ಕಟ್ಟು ಸೀತೆ ಮಂದಿರ ಆದ್ರೂ ಕಟ್ಟು ಅಶ್ವತ್ಥನಾರಾಯಣ ಮಂದಿರ ಆದ್ರೂ ಕಟ್ಟು ಬಸವರಾಜ ಮಂದಿರ ಆದ್ರೂ ಕಟ್ಟು ಯಡಿಯೂರಪ್ಪನವ್ರ ಮಂದಿರ ಆದ್ರೂ ಕಟ್ಟು ಯಾರು ನಮ್ದೇನು ತಗರಾಲೇನಿಲ್ಲ ನಾನೆಲ್ಲ ಕಾಂಗ್ರೆಸ್ ಅಲ್ಲಿ ವಿಧಾನಸಭೆ ಮುಂದೆ ಹೇಳಿದೆ ನೀ ನಮ್ಮ ಮಂದಿರ ಕಟ್ಟದಿಲ್ಲಪ್ಪ ನೀ ರಾಮನಗರದಲ್ಲಿ ಒಂದು ನೀನ್ ಬಿಜೆಪಿ ಆಫೀಸ್ ಕಟ್ಟು ಸಾಕು ನನಗಿದು ರಾಮ ಮಂದಿರ ಇದೆ ಇದು ನನ್ನ ದೇವಸ್ಥಾನ ಇದು ದಿಸ್ ಇಸ್ ಮೈ ಟೆಂಪಲ್ ಅಲ್ಲಿ ಕೆಂಗಲ್ ಹನುಮಂತ ಏನವರು ರಾಮನ ಬಂಟ ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಎಲ್ಲೂ ಕಟ್ಟಲಿಲ್ಲ ರಾಮನ ಬಂಟ ಆಂಜನೇಯ ದೇವಸ್ಥಾನ ಕಟ್ಟವ್ರೆ ಅಂದ್ರೆ ಯಾರು ಸಮಾಜಕ್ಕೆ ಸೇವೆ ಮಾಡ್ತಾರೆ ಸಮಾಜವನ್ನ ಗುರುಸ್ತದೆ ಅಂತೇಳಿ ರಾಮ ಮಂದಿರ ಅಂತ ಹೆಸರಿಟ್ಟವ್ರು ಕುಲೋಸ್ಪೇಟೆ ಅಂತಿತ್ತು ಬ್ರಿಟಿಷ್ ಕಾಲದಲ್ಲಿ ಆಗ ರಾಮಂದ್ರ ರಾಮನಗರ ಅಂತ ಇಟ್ಟವ್ರೆ ಸೊ ಹಂಗೆ ಅದೇನ ಕಸ ಗುಡಿಸ್ತೀನಿ ಅಂತ ಹೇಳಿದ್ದಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರೆ ಏನ್ ಕ್ಲೀನ್ ಮಾಡಿದ್ರು ಫ್ರೀಡಮ್ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ